ಕರ್ನಾಟಕದಲ್ಲಿ ಬೈಎಲೆಕ್ಷನ್ ಹತ್ತಿರ ಬರ್ತಾ ಇದೆ. ಆದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅನರ್ಹರ ಕೇಸ್ ಇನ್ನೂ ಕೂಡ ಇತ್ಯರ್ಥವಾಗಿಲ್ಲ. ಅನರ್ಹತೆ ರದ್ದತಿ ಬಗ್ಗೆ ಬುಧವಾರ ಸರಿಯಾಗಿ ಅರ್ಜಿ ಹಾಕಿ ಅದಾದ್ಮೇಲೆ ನೋಡೋಣ ಅಂತ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಸುಪ್ರೀಂ ಸೂಚನೆಯಿಂದ ಸಿಎಂಗೆ ಕುಂತರೂ ನಿಂತರೂ ಸಮಾಧಾನ ಆಗ್ತಾ ಇಲ್ಲ. ಮತ್ತೆ ಅರ್ಜಿ ಹಾಕಿದ್ರೆ ಅಡ್ಗಾಲು ಹಾಕೋಕ್ಕೆ ಕಾಂಗ್ರೆಸ್ ಕೂಡ ಸುಮ್ಮನೆ ಕೂತಿಲ್ಲ, ಸಜ್ಜಾಗಿದೆ. ಸೋಮವಾರದಿಂದಲೇ ಬೈಎಲೆಕ್ಷನ್ಗೆ ನಾಮಿನೇಷನ್ ಶುರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅನರ್ಹರ ಅರ್ಜಿ ಇತ್ಯರ್ಥವೇ ಆಗ್ತಿಲ್ಲ. ಅನರ್ಹತೆ ರದ್ದತಿಗೆ ಕೋರಿದ್ದ ಅರ್ಜಿ ವಿಚಾರಣೆ ಮುಕ್ತಾಯವಾಗಿದ್ದು ಇಂದು ತೀರ್ಪು ಪ್ರಕಟವಾಗಿಲ್ಲ. ತೀರ್ಪು ಬರೋವರೆಗೆ ಎಲೆಕ್ಷನ್ ಮುಂದೂಡಲು ಆಯೋಗಕ್ಕೆ ಸೂಚನೆ ಕೊಡಿ ಅನ್ನೋ ಅನರ್ಹರ ಮನವಿಯನ್ನು ಸುಪ್ರೀಂ ಪುರಸ್ಕರಿಸಿಲ್ಲ. ಬುಧವಾರ ಮತ್ತೆ ಹೊಸ ಅರ್ಜಿ ಹಾಕಿ ನೋಡೋಣ ಎಂದಿದೆ ತ್ರಿಸದಸ್ಯ ಪೀಠ. ಎಲೆಕ್ಷನ್ 11ನೇ ತಾರೀಕಿಂದ ನಾಮಿನೇಷನ್ ಸ್ಟಾರ್ಟ್ ಇದೆ, ಅದರಿಂದ ಇನ್ನೂ ತೀರ್ಪು ಬಂದಿಲ್ವಲ್ಲ. ತೀರ್ಪು ಸಾಮಾನ್ಯವಾಗಿ ಒಂದು ವಾರದಲ್ಲಿ ಬರಬಹುದು ಅಂತ ಲೆಕ್ಕಾಚಾರ ಇತ್ತು, ಬಟ್ ಅದು ಡಿಲೇ ಆಗ್ತಿದೆ. ಇಲ್ಲ ತೀರ್ಪು ಆದ್ರೂ ಬರಬೇಕು ನಮಗೆ, ಇಲ್ಲಾದ್ರೆ ಚುನಾವಣೆನಾದ್ರೂ ಆಗಬೇಕು ಅಂತ ಎರಡರಲ್ಲಿ ದೃಷ್ಟಿ ಇಟ್ಕೊಂಡು ಇವತ್ತು ಮೂವ್ ಮಾಡಿದ್ದೇವೆ. ಬುಧವಾರಕ್ಕೆ ತಗೊಂಬನ್ನಿ ಮೆನ್ಷನ್ ಮಾಡಿ ಅಂತ ರೋಟಿಗೆ ಅವರೇ ಮಾತಾಡಿದ್ದಾರೆ. ಹಂಗಾಗಿ ಬುಧವಾರ ಬೆಳಗ್ಗೆ ಈ ಕೇಸ್ ಫಸ್ಟ್ ಕೇಸೇ ಬರುತ್ತೆ. ಜಡ್ಜ್ಮೆಂಟ್ಗೂ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ, ಮತ್ತೆ ಚುನಾವಣೆನ ಮುಂದೂಡಬಹುದು ಆದರೂ ಅದನ್ನು ನೋಡ್ತಾ ಇದ್ದೇವೆ. ಸುಪ್ರೀಂ ಶಾಕ್ನಿಂದ ಸಿಎಂ ಯಡಿಯೂರಪ್ಪ ಎದೆಬಡಿತ ಹೆಚ್ಚಾಗಿದೆ. ಅನರ್ಹ ಶಾಸಕ ಸೋಮಶೇಖರ್ ದೆಹಲಿಯಲ್ಲಿರುವಾಗಲೇ ಯಶವಂತಪುರ ಕ್ಷೇತ್ರದಲ್ಲಿ ಸಿಎಂ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ರು. ಆದರೆ ಅವರ ಮುಖದಲ್ಲಿ ಭಯ ಟೆನ್ಷನ್ ಎದ್ದು ಕಾಣುತ್ತಿತ್ತು. ಭಾಷಣಕ್ಕೂ ಮುನ್ನ ನಾಡಿಗಿತ್ತೆ ಹಾಡೋದನ್ನೇ ಮರೆತು ಬಿಟ್ಟಿದ್ರು. ಅಕ್ಕಪಕ್ಕದವರು ಮನವರಿಕೆ ಮಾಡಿಕೊಡಬೇಕಾಯಿತು. ಇನ್ನು ಮಾಗಡಿಯ ವೀರಾಪುರದಲ್ಲಿ ಸಿದ್ಧಗಂಗಾ ಶ್ರೀಗಳ ಬೃಹತ್ ಪ್ರತಿಮೆ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕುವ ಕಾರ್ಯಕ್ರಮದಲ್ಲೂ ಅದೇ ಟೆನ್ಷನ್. ಇದಾದ ಬಳಿಕ ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜಿಗೆ ಶಂಕುಸ್ಥಾಪನೆ ಮಾಡಿತ್ತು. 650 ಕೋಟಿ ಮೊತ್ತದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ರು. ಅನರ್ಹ ಶಾಸಕ ಸುಧಾಕರ್ ಸಾವಿರಾರು ಜನರನ್ನು ಸೇರಿಸಿ ಶಕ್ತಿ ಪ್ರದರ್ಶನ ಮಾಡಿ ನಾನು ಗೆಲ್ಲೋದು ಪಕ್ಕ ಅಂತ ಮೆಸೇಜ್ ಕೊಟ್ಟರು. ಬಿಎಸ್ವೈ ಮುಖದಲ್ಲಿ ನಗು ಕಾಣಲೇ ಇಲ್ಲ. ಇತ್ತ ಅನರ್ಹರ ತಪ್ಪಿಗೆ ಶಿಕ್ಷೆ ಆಗಲೇಬೇಕು, ಈ ವಿಚಾರದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಪಟ್ಟು ಹಿಡಿದಿದೆ ಕಾಂಗ್ರೆಸ್. ಇವತ್ತು ಕೊಡಬೇಕಾಗಿತ್ತು, ಇವತ್ತು ಮೆನ್ಷನ್ ಮಾಡಿದ್ದಾರೆ ಹೋಟಿಗೆ ಅವರ ಲಾಯರು ಕೆ ಮುಂದಕ್ಕಾಗಿ ಎಲೆಕ್ಷನ್ ಅಂತ. ನೋಡೋಣ ಕೋರ್ಟ್ನವ್ರು ಏನು ತೀರ್ಮಾನ ಮಾಡ್ತಾರೆ. ಅರ್ಜಿನೂ ಹಾಕಿರ್ಬೇಕು ಅಂತ ಇವತ್ತು ಅವರು, ನಮ್ಮ ಲಾಯರ್ಗೂ ನಾವು ಹೇಳ್ತೀವಿ ಅದನ್ನು ವಿರೋಧ ಮಾಡಿ ಅಂತ. ಸುಪ್ರೀಂ ಕೋರ್ಟ್ ಅವರು ಏನು ತೀರ್ಪು ಕೊಡಬೇಕು ಅದನ್ನು ಕೊಟ್ಬಿಡಲಿ ಅವರು, ಅಥವಾ ಕೊಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಇವ್ರಿಗೆ ನಿಂತ್ಕೊಳ್ಳೋಕೆ ಅವಕಾಶ ಸಿಕ್ಕುತ್ತೋ ಸಿಗೋದಿರೋ ಅದು ನಮಗೆ ಸಂಬಂಧಪಟ್ಟಿರೋ ವಿಚಾರ ಅಲ್ಲ. ಆದರೆ ಚುನಾವಣೆ ಆಗಬೇಕು ಮತ್ತು ಚುನಾವಣೆ ಮುಂದಕ್ಕೆ ಹೋಗುತ್ತೆ ಅಂತ ನನಗಂತೂ ಖಂಡಿತ ಅದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮೆಡಿಕಲ್ ಕಾಲೇಜ್ ವಾರ್ನಲ್ಲಿ ಅನರ್ಹ ಶಾಸಕ ಸುಧಾಕರ್ ಗೆದ್ರೆ ಮಗದೊಂದು ಕಡೆ ಡಿ ಕೆ ಶಿವಕುಮಾರ್ ಸೋತ್ ಗೆದ್ದಿದ್ದಾರೆ. ಇದ್ಯಾವ ಲೆಕ್ಕಾಚಾರ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು. ಮೆಡಿಕಲ್ ಕಾಲೇಜ್ ಬೇಕೇ ಬೇಕು ಅಂತ ಡಿ ಕೆ ಶಿ ಹಠ ಮಾಡಿದ್ರು, ಈಗ ಸಿಎಂ ಬೆಂಡಾದಂಗೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ನನ್ನ ಸ್ನೇಹಿತ ಎಂದಿರುವಂಥ ಸಿಎಂ ಅವರು ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. I will not leave that medical college. ನನ್ನ ಕಾಲದಲ್ಲಿ ನಾನು ಅನ್ನ ಅಕ್ಕಿ ಕೊಟ್ಟೆ ಅಂತಾರೆ, ಸೈಕಲ್ ಕೊಟ್ಟೆ ಅಂತಾರೆ ನನ್ ಬಟ್ ನಾನು ಆಸ್ ಎ ನಂದೊಂದು ಲೈಫ್ ಟೈಮ್ ಡಿಸೈರ್. ದೋಸ್ತಿ ಸರ್ಕಾರ ಬೀಳಿಸಿ ಬಿಜೆಪಿ ಸರ್ಕಾರ ರಚನೆಗೆ ಕಾರಣರಾದ ಅನರ್ಹ ಶಾಸಕರಿಗೆ ಸಿಎಂ ಗಿಫ್ಟ್ ಕೊಟ್ಟಿದ್ದೇ ಕೊಟ್ಟಿದ್ದು. ಎಲ್ಲಾ ಗಿಫ್ಟ್ಗಳಿಗಿಂತ ಭಾರಿ ಸದ್ದು ಮಾಡಿದ್ದು ಡಿ ಕೆ ಶಿವಕುಮಾರ್ ಕ್ಷೇತ್ರಕ್ಕೆ ಕೊಟ್ಟ ಮೆಡಿಕಲ್ ಕಾಲೇಜನ್ನ ಅನರ್ಹ ಶಾಸಕ ಸುಧಾಕರ್ ಕ್ಷೇತ್ರಕ್ಕೆ ಶಿಫ್ಟ್ ಮಾಡಿದ್ದು. ಕಡೆಗೂ ಯುದ್ಧ ಗೆದ್ದ ಸುಧಾಕರ್ ತಮ್ಮ ಕ್ಷೇತ್ರದಲ್ಲಿ ಮೆಡಿಕಲ್ ಕಾಲೇಜಿಗೆ ಅಡಿಗಲ್ಲು ಹಾಕಿಸಿಯೇ ಬಿಟ್ರು. ಇವತ್ತು ಸುಧಾಕರ್ ಹವ ಹೇಗಿತ್ತಂದ್ರೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ನಿಮ್ಮ ನೆಚ್ಚಿನ ನಾಯಕ ಡಾಕ್ಟರ್ ಸುಧಾಕರ್ ಅವರೇ. ಡಾಕ್ಟರ್ ಸುಧಾಕರ್ ಬಗ್ಗೆ ಹೇಳೋದಾದ್ರೆ ಒಂದೇ ಮಾತನ್ನ, ಅವರು ಹೆಚ್ಚು ಮಾತನಾಡೋದಿಲ್ಲ. ಅವ್ರು ಹೇಳ್ತಾರೆ ಸಾಧನೆ ಮಾತನಾಡಬೇಕು, ಮಾತನಾಡೋದೇ ಸಾಧನೆ ಆಗಬಾರದು ಅಂತ. ಆದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಆಗಿದೆ ಯಾವ ಭಾಗದ ಜನರಿಗೆ ಕೊಟ್ರೆ. ಇವತ್ತು ಇದು ಹೊಸದ ಕಾರ್ಯಕ್ರಮ ಅಲ್ಲ, ನಾವು ಕಿತ್ಕೊಂಡಿರ್ತಕ್ಕಂಥ ಕಾಲೇಜ್ ಅಲ್ಲ ಇದು.
ಮೂರು ವರ್ಷಗಳ ಹಿಂದೆನೆ ಸರ್ಕಾರಿ ಕಾಲೇಜು ನಮಗೆ ಮಂಜೂರಾಗಿತ್ತು. ಈ ಮೆಡಿಕಲ್ ವಾರ್ ಇವತ್ತು ಮುಂದುವರೆದಿತ್ತು. ಮಾಗಡಿಗೆ ಭೇಟಿ ನೀಡಿದ್ದ ಸಿಎಂ ಬೆನ್ನು ಬಿದ್ರು ಡಿಕೆ ಸುರೇಶ್ ಕಾಲೇಜು ಬೇಕೇ ಬೇಕೆಂದು ಪಟ್ಟು ಹಿಡಿದ್ರು. ಕೊನೆಗೆ ಮಣಿದ ಸಿಎಂ ಜಾಗ ನೋಡ್ಕೊಳ್ಳಿ ಕಾಲೇಜನ್ನ ಕೊಡೋಣ ಎಂದು ಸಾಫ್ಟ್ ಆಗಿದ್ದಾರೆ. ಅಲ್ಲದೆ ಡಿಕೆ ಶಿವಕುಮಾರ್ ನನ್ನ ಸ್ನೇಹಿತ ಎಂದು ಹೇಳಿ ಅಚ್ಚರಿ ಮೂಡಿಸಿದ್ದಾರೆ. ಈ ಡಿಕೆ ಶಿವಕುಮಾರ್ ನಾನು ಹೇಳ್ತಾ ಇದ್ದೀನಿ, ಪ್ರಾಣ ಅದೇ ವಿಧಾನಸೌಧ ಹೊಂಟೋದ್ರು ಚಿಂತೆ ಇಲ್ಲ. ಐ ವಿಲ್ ನಾಟ್ ಲೀವ್ ದಟ್ ಮೆಡಿಕಲ್ ಕಾಲೇಜ್. ನನಗನ್ನಿಸ್ತದೆ ಅವ್ರು ಹೋಗೋದ್ರೆ ಇನ್ನೊಂದು ಕಾಲೇಜನ್ನ ಅಲ್ಲಿ ಮಂಜೂರಾತಿ ಮಾಡ್ತಾ ಇದ್ದೀನಿ ರಾಮನಗರ ಜಿಲ್ಲೆಗೆ ಅಂತ ಹೇಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಡಿ ಕೆ ಶಿವಕುಮಾರ್ ಅವರು ನನ್ನ ಆತ್ಮೀಯ ಸ್ನೇಹಿತ, ಸಮಾಲೋಚನೆ ಮಾಡಿ ಸೂಕ್ತವಾದ ಸ್ಥಳದಲ್ಲಿ ಮೆಡಿಕಲ್ ಕಾಲೇಜನ್ನು ಅಲ್ಲೂ ಮಾಡ್ತೇವೆ ಅನ್ನೋ ಭರವಸೆ ಕೊಟ್ಟು ಮೆಡಿಕಲ್ ಕಾಲೇಜು ಗುದ್ದಾಟದಲ್ಲಿ ಸುಧಾಕರ್ ಗೆದ್ರೆ ಡಿ ಕೆ ಶಿ ಸೋತು ಗೆದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆತ್ಮೀಯ ಸ್ನೇಹಿತರು ಅಂತ ಮುಖ್ಯಮಂತ್ರಿಗೆ ಹೇಳ್ತಿದ್ದಾರೆ. ಮೊನ್ನೆ ಮಾನ್ಯ ದೇವೇಗೌಡರು ಹೇಳಿಲ್ವಾ, ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರೂ ಅಲ್ಲ ಅಂತ, ಇದೆಲ್ಲ ಬರೀ ಸಮಯ ಅಂದ್ರೆ ಟೈಮ್ ಡಿಸೈಡ್ ಮಾಡುತ್ತೆ ಅಂತ. ಲೆಟ್ಸ್ ಮೂವ್ ಆನ್. ನಮಗೆ ಗೊತ್ತಿರೋ ಹಾಗೆ ನಿನ್ನೆ ಮೈಸೂರಲ್ಲಿ ಪವರ್ ಶೋ ಮಾಡಿದ್ರು ಡಿ ಕೆ ಶಿವಕುಮಾರ್, ಇವತ್ತು ಮಂಡ್ಯದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಮೈಸೂರಿಂದ ಮಂಡ್ಯ ತನಕ ದಾರಿಯುದ್ದಕ್ಕೂ ಟೆಂಪಲ್ ರನ್ ಶುರುವಾಯಿತು. ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಮುಖಂಡರು ಸಾವಿರಾರು ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರಿಗೆ ಜೈಕಾರ ಹಾಕಿದರು. ನಿನ್ನೆ ಇಡೀ ದಿನ ಮೈಸೂರಲ್ಲಿ ಶಕ್ತಿ ಪ್ರದರ್ಶನ, ಇಂದು ಇಡೀ ದಿನ ಟೆಂಪಲ್ ರನ್. ಮೈಸೂರಿನ ಚಾಮುಂಡಿ ದೇವಿ ದರ್ಶನದಿಂದ ಹಿಡಿದು ಶ್ರೀರಂಗಪಟ್ಟಣದ ದೇವಸ್ಥಾನಗಳೆಲ್ಲ ತೀರ್ಥಯಾತ್ರೆಯಂತೆ ಸುತ್ತಿದ್ದಾರೆ ಡಿ ಕೆ. ಬೆಂಬಲಿಗರ ಹರ್ಷೋದ್ಗಾರದ ನಡುವೆ ಮಳೆಯಲ್ಲೇ ಮಿಂದೆದಿದ್ದಾರೆ. ಬೆಳಗ್ಗೆ ಚಾಮುಂಡಿ ಬೆಟ್ಟದಲ್ಲಿ ಸೋನಿಯಾ ಗಾಂಧಿ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿಸಿದ್ರು. ಆಮೇಲೆ ತಾಯಿತ ಕರೆಸಿಕೊಂಡ ಡಿ ಕೆ ಶಿ ಆಕಸ್ಮಿಕವೆಂಬಂತೆ ಸಿಕ್ಕ ದೇವೇಗೌಡರ ಜೊತೆ ಒಂದಿಷ್ಟು ಮಾತನಾಡಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಡಿ ಕೆ ಶಿ ಜೊತೆ ಇದ್ದ ಜಿ ಟಿ ದೇವೇಗೌಡ ದೊಡ್ಡಗೌಡರನ್ನ ಕಂಡಾಕ್ಷಣ ಅಲ್ಲಿಂದ ಹೇಳದೆ ಕೇಳದೆ ಕಾಲ್ಕಿದ್ರು. ಇದಾದ ಬಳಿಕ ಜೆ ಡಿ ಎಸ್ ನ ಸಾರಾ ಮಹೇಶ್ ಜೊತೆ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿದ್ರು. ಇದೇ ವೇಳೆ ಮಾತನಾಡಿದ ಡಿ ಕೆ ಶಿ ಸಿದ್ದರಾಮಯ್ಯ ಜೊತೆ ಮುನಿಸಿಲ್ಲ ಅಂದ್ರು. ಎಸ್ ಎಂ ಕೆ ನನ್ನ ಗುರು, ಅದಕ್ಕೆ ಭೇಟಿಯಾದೆ ಅಂದ್ರು. ನಾನು ಸುಮ್ಮನೆ ಕೂರಲ್ಲ ಎಂದು ಡಿ ಕೆ ಶಿ ಸಿಬಿಐ ಹಾಗೂ ಇಡಿ ಭಯವಿಲ್ಲ ಅಂದ್ರು. ಇರ್ಲಿ ಮಾಡ್ಲಿ, ಏನ್ ತನಿಖೆ ಮಾಡೋದನ್ನ ನಾವೇ ಮಾಡ್ಕೋ. ವಿ ಹ್ಯಾವ್ ಓನ್ಲಿ ಗಿವನ್ ದೆಮ್ ಆಪರ್ಚುನಿಟಿ ಟು ಗೋ ಆಸ್ ಪರ್ ದಿ ಲಾ. ನಂದೇನಂದ್ರೆ ಔಟ್ ಆಫ್ ದಿ ಲಾ ಹೋಗ್ಬಾರ್ದು ಅಂತ. ಐ ಥಿಂಕ್ ದಿ ವಿಲ್ ನಾಟ್ ಗೋ, ಬಟ್ ಐ ಆಮ್ ರೆಡಿ ಟು ಫೇಸ್ ದೆಮ್. ಅವ್ರಿಗೆಲ್ಲ ನಾನು ಉತ್ತರ ಕೊಡೋಕ್ಕೆ ನಾನು ಸಿದ್ಧ ಇದ್ದೇನೆ. ಎಷ್ಟು ಎನ್ಕ್ವೈರಿ ಏನು ಬೇಕಾದ್ರೂ ಆಗಲಿ, ನನಗೆ ಕ್ಲಿಯಾರಿಟಿ ಇರಬೇಕಾದ್ರೆ ನಾನಾಗಿ ತಲೆ ಕೆಡಿಸ್ಕೋಬೇಕು. ಅವರು ನಾವೆಲ್ಲ ಇಬ್ಬರು ಒಟ್ಟಿಗೆ ಸೇರಿ ಎರಡು ಪಾರ್ಟಿನೂ ಸೇರಿ ದೆಹಲಿಗೆ ಗೌರ್ನರ್ ಇವ್ರನ್ನ ರಾಷ್ಟ್ರಪತಿಗಳನ್ನ ನೋಡಬೇಕು ಅಂತೇಳಿ ಒಂದು ಟೈಮಿಂಗ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಇವತ್ತು ರಾತ್ರಿನೂ ಬರ್ತಾ ಇದ್ದಾರೆ. ಅದನ್ನು ಸಿದ್ದರಾಮಯ್ಯನವ್ರ ಲೀಡರ್ಶಿಪ್ಪಲ್ಲಿ, ದಿನೇಶ್ ಗುಂಡೂರಾವ್ರ ಲೀಡರ್ಶಿಪ್ಪಲ್ಲಿ ಮತ್ತು ಕುಮಾರಸ್ವಾಮಿ ಅವರು ಎಲ್ಲ ಒಟ್ಟಿಗೆ ಹೋದ್ರೆ ನಾವೆಲ್ಲ ಒಟ್ಟಿಗೆ ಹೋಗಬೇಕಾಗ್ತದೆ. ನನಗೂ ಅವ್ರಿಗೂ ಏನಿದೆ ರೀ, ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದರು, ಈಗ ವಿರೋಧ ಪಕ್ಷದ ನಾಯಕರಿದ್ದಾರೆ. ನಾನು ಆ ವಿರೋಧ ಪಕ್ಷದ ನಾಯಕರ ಅವ್ರ ಕೈ ಕಡೆ ನಾನು ಸದಸ್ಯನಿದ್ದೇನೆ, ಶಾಸಕನಿದ್ದೇನೆ. ಪಕ್ಷ ಮೊದಲಿಂದನೂ ಈ ಚಿಹ್ನೆನ ಒತ್ಕೊಂಡು 85ರಿಂದ ಈ ಒತ್ಕೊಂಡು ನಾನು ತಿರುಗಿದ್ದೇನೆ. ಇವತ್ತು ಒತ್ಕೊಂಡು ತಿರುಗಬೇಕಾದಂಥ ಜವಾಬ್ದಾರಿ ನನ್ನ ಮೇಲೆ ಇದೆ. ಸ್ನೇಹ ಬೇರೆ, ರಾಜಕಾರಣ ಬೇರೆ. ಈಗ ಎಸ್ ಎಂ ಕೃಷ್ಣ ಸಾಹೇಬರು ಅವರು ನಾನು ಬರ್ತೀನಿ ಅಂದ್ರೂ ಬೇಡ ನಾನೇ ಬರ್ತೀನಿ ಅಂತ ಹೇಳಿದ್ರು. ನಮ್ಮ ಲೀಡರ್ ಅವರು, ನಾನು ಅವ್ರ ಕೈ ಕೆಳಗೆ ಸಹ ಮಾಡಿದ್ದೀನಿ. ಅವರೊಂದು ಬಿಗೊಂದು ಬಿಜೆಪಿ ಪಾರ್ಟಿಲಿದ್ದಾರೆ. ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಬರ್ತಿದ್ದಂತೆ ಮಳೆ ನಡುವೆಯೇ ಸೇವಿನ ಹಾರ ಹಾಕಿ ಸ್ವಾಗತಿಸಲಾಯಿತು. ಮಂಡ್ಯದ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮುಖಂಡರು ಡಿ ಕೆ ಶಿಗೆ ಜೈಕಾರ ಹಾಕಿದ್ರು. ರವೀಂದ್ರ ಶ್ರೀಕಂಠಯ್ಯ ತಾವೇ ಕಾರ್ ಡ್ರೈವ್ ಮಾಡಿಕೊಂಡು ಡಿ ಕೆ ಶಿಗೆ ಟೆಂಪಲ್ ರನ್ ಮಾಡಿಸಿದ್ರು. ಆದ್ರೆ ಜೆಡಿಎಸ್ ಮುಖಂಡರ ಜೊತೆ ನಿಲ್ಲದೆ ದೂರವೇ ಇದ್ರು ಚಲುವರಾಯಸ್ವಾಮಿ. ಟಿಪ್ಪು ಸ್ಮಾರಕಕ್ಕೆ ನಮಿಸಿ ಪೇಟ ತೊಟ್ಟು ಖಡ್ಗ ಜಳಪಿಸಿದ್ರು. ಗಲಾಟೆ ಮಾಡುತ್ತಿದ್ದ ಕೆಲ ಅಭಿಮಾನಿಗಳಿಗೆ ಗದರಿದ್ರು. ಮಂಡ್ಯ ಸಿಟಿ ಹಾಗೂ ಮದ್ದೂರಲ್ಲೂ ಡಿ ಕೆ ಟೆಂಪಲ್ ರನ್ ನಡೆಯಿತು. ಮೈಸೂರು ಮಂಡ್ಯ ಭಾಗದಲ್ಲಿ ಡಿ ಕೆ ಶಕ್ತಿ ಪ್ರದರ್ಶನ ಜೋರಿದೆ.
ಬೆಂಬಲಿಗರು ಡಿಕೆ ನೆಕ್ಸ್ಟ್ ಸಿಎಂ ಅಂತಿದ್ದಾರೆ. ಆದರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತ್ರ ಡಿಕೆ ಪ್ರವಾಸದಲ್ಲಿ ಏನು ವಿಶೇಷವಿಲ್ಲ ಅಂತಿದ್ದಾರೆ. ಅವರು ದೇವಸ್ಥಾನಗಳಿಗೆ ಬಂದಿದ್ರು, ಕಾಂಗ್ರೆಸ್ ಕಚೇರಿಗೆ ಹೋಗಿದ್ರು, ನಮ್ಮ ಕಾರ್ಯಕರ್ತರು ಅವರವ್ರ ಅಭಿಪ್ರಾಯಗಳು ಹೇಳ್ತಾರಪ್ಪ, ನೀನು ಹೇಳಿ ನಿನ್ನ ಅಭಿಪ್ರಾಯನ ಬೇಡ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಡೀ ದೇಶನೇ ಕಾಯ್ತಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೆಟ್ಸ್ ಹ್ಯಾವ್ ಲುಕ್. ಇದು ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್. ನಾಳೆ ನವೆಂಬರ್ 9 ತಾರೀಕು ಶನಿವಾರ ಅಯೋಧ್ಯೆ ತೀರ್ಪು ಪ್ರಕಟ ಆಗುತ್ತೆ. ಸುಪ್ರೀಂ ಕೋರ್ಟ್ ಇಂದ ನಾಳೆ ತೀರ್ಪು ಪ್ರಕಟ ಆಗುತ್ತೆ. ಹೀಗಾಗಿ ದೇಶದಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಬಿಗ್ ಬ್ರೇಕಿಂಗ್ ನ್ಯೂಸ್. ಹಲವಾರು ದಶಕಗಳ ವಾದ ಪ್ರತಿವಾದ ಹೋರಾಟ ಎಲ್ಲವೂ ಕೂಡ ನಡೆದೋಯ್ತು. ಫೈನಲಿ ಇಡೀ ಜಗತ್ತು ಮತ್ತು ಇಡೀ ದೇಶ ಹಾಗೆ ಬೆರಗುಗಣ್ಣಿನಿಂದ ಬಹಳ ಕುತೂಹಲಕಾರಿಯಾಗಿ ಕಾಯ್ತಾ ಇರುವಂತಹ ಒಂದು ತೀರ್ಪು ಅಂದ್ರೆ ಅದು ಅಯೋಧ್ಯೆ ಭೂ ವಿವಾದಕ್ಕೆ ಒಂದು ದೊಡ್ಡ ತೆರೆ ಹಿಡಿಯುವಂತಹ ದಿನ 9 ನವೆಂಬರ್. ಟೈಮ್, ಡೇಟ್ ಎಲ್ಲ ಫಿಕ್ಸ್. ಸೊ ನಾಳೆ ಈ ತೀರ್ಪಿಗೆ ದೇಶದಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈಗ ಬರ್ತಾ ಇದೆ ನೋಡಿ ಬಿಗ್ ಬ್ರೇಕಿಂಗ್ ನ್ಯೂಸ್. ಇನ್ನೇನು ಒಂದು 10 ದಿನಕ್ಕೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ರಂಜನ್ ಗೊಗಾಯ್ ನಿವೃತ್ತಿ ಆಗ್ತಿದ್ದಾರೆ. ಅದಕ್ಕೂ ಮುಂಚೆ ಈ ತೀರ್ಪು ಬಹಳ 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 ಎಲ್ಲರೂ ಕೂಡ ಬೆರಗುಗಳಿಂದ ನೋಡ್ತಿರುವಂತಹ ಪ್ರಮುಖವಾದಂತಹ ತೀರ್ಪಿದು. ಹಾಗಾಗಿನೇ ನಾಳೆಯ ಈ ತೀರ್ಪಿಗೆ ಎಲ್ಲರೂ ಕೂಡ ಕಣ್ಣಗಲಿಸಿ ಕಿವಿ ಅಗಲಿಸಿ ಕಾಯ್ತಿರ್ತಾರೆ, ನೋಡ್ತಿರ್ತಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ನಿಂದ ನಾಳೆ ತೀರ್ಪು ಪ್ರಕಟ ಆಗ್ತಾ ಇದೆ. ಆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡ ಹೊತ್ತು ತರುತ್ತೆ. ಡೋಂಟ್ ಮಿಸ್ ಟು ವಾಚ್ ನಾಳೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೋಡ್ತಾ ಇದ್ದೀರಾ, ತೀರ್ಪನ್ನ ಪ್ರಕಟ ಮಾಡ್ತಾರೆ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರಂಜನ್ ಗೊಗಾಯ್. ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನಾಳೆ ಏನಾಗುತ್ತಪ್ಪ ಅನ್ನೋ ಟೆನ್ಷನ್ ಅಂತೂ ಇದ್ದೇ ಇದೆ. ನ್ಯೂಸ್ 18 ಕನ್ನಡದಲ್ಲಿ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ನಾಳೆ ಇಡೀ ದಿನ ನಾವು ನಿಮಗೆ ಕೊಡೋರಿದ್ದೀವಿ. ತಪ್ಪದೆ ನ್ಯೂಸ್ 18 ಕನ್ನಡ ನೋಡ್ತಾ ಇರಿ. ಲೆಟ್ಸ್ ಮೂವ್ ಆನ್. ಸಂಸತ್ ಚುನಾವಣೆಯಲ್ಲಿ ತುಮಕೂರಿನಲ್ಲಿ ಸೋತ ಬಗ್ಗೆ ದೇವೇಗೌಡರು ಮತ್ತೊಮ್ಮೆ ಬೇಸರ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಿಂದ ಸ್ಪರ್ಧಿಸುವ ಆಸೆ ಇರಲಿಲ್ಲ, ವಿಧಿ ಎಳ್ಕೊಂಬಂತು, ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ಸೋತಿದ್ದೇನೆ ಅಂತ ಪರೋಕ್ಷವಾಗಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು ದೇವೇಗೌಡರು. ಇನ್ನೂ ಅನುದಾನ ವಾಪಸ್ ಪಡೆದು ಯಡಿಯೂರಪ್ಪನವರು ದ್ವೇಷದ ರಾಜಕಾರಣ ಮಾಡಿದ್ದಾರೆ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಗರಂ ಆದರು. ತುಮಕೂರು ನಮಗೆ ನಿರ್ಮಾಣ ಆಗಬೇಕಾಗುತ್ತೆ. ಇಲ್ಲಿ ಹೇಗೆ ಎಡಕಂಡು ಬರುತ್ತೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಸೋಲು ಗುರಿ ಯೋಜನೆಗೆ ಮುಖ್ಯ ಅಲ್ಲ. 13 ಮಾರ್ಚ್ 2019 ನಾನು ಚುನಾವಣೆಗೆ ನಿಲ್ಲೋದ್ರಿಂದ ತುಮಕೂರು ನಿಲ್ಲುವ ಪ್ರಸಂಗ ಹೇಳುವುದಂತಿರುವುದು ಅದು ಒಂದು ಚಕ್ರವ್ಯೂಹ. ಈ ನಡೆ ಬಹಳ ಕುತೂಹಲವಾಗಿದೆ. ದೇವೇಗೌಡರು ಯಡಿಯೂರಪ್ಪನವ್ರ ಬಗ್ಗೆ ಅಥವಾ ಪಕ್ಷದ ಬಗ್ಗೆ ನಮ್ಮ ಬೆಂಬಲ ಇದೆ ಅಂತಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಅವರು ನಾವು ಚೆನ್ನಾಗಿದ್ದೀವಿ ಅಂತಾರೆ. ಮಗದೊಂದು ಕಡೆ ದೇವೇಗೌಡರು ಅವ್ರು ಕಿವಿ ಹಿಂಡ್ತಿದ್ದಾರೆ. ನೋಡೋಣ ಇನ್ನು ಏನಾಗುತ್ತೆ ಅಂತ. ಇನ್ನು ಮಹಾರಾಷ್ಟ್ರದ ಕಡೆ ಮುಖ ಮಾಡೋದಾದರೆ, ಮಹಾರಾಷ್ಟ್ರದಲ್ಲಿ BJP ಹಾಗೂ ಶಿವಸೇನೆ ದೋಸ್ತಿ ಯಾಕೋ ಮತ್ತೆ ಒಂದಾಗೋ ಲಕ್ಷಣ ಕಾಣಿಸ್ತಾನೇ ಇಲ್ಲ, ಮುರಿದು ಬಿತ್ತು. ನಾವೇನು ಅಧಿಕಾರ ಹಂಚಿಕೆ ಬಗ್ಗೆ ಬರೆದುಕೊಟ್ಟಿರಲಿಲ್ಲ ಅಂತ BJP ಕಿಡಿಕಾರಿದೆ. ಆದರೆ ನಾವೇನು ಸುಳ್ಳು ಹೇಳಲ್ಲ, ಶಿವಸೇನೆಯವರು CM ಆಗಲೇಬೇಕು ಅಂತ ಉದ್ಧವ್ ಠಾಕ್ರೆ ಹಠ ಹಿಡಿದು ಕೂತಿದ್ದಾರೆ. ಹೀಗಾಗಿ ಸರ್ಕಾರ ರಚನೆ ಆಗುತ್ತೋ ಅಥವಾ ರಾಷ್ಟ್ರಪತಿ ಆಡಳಿತ ಜಾರಿ ಆಗುತ್ತೋ ಅನ್ನೋದೇ ನಾಳೆಗೆ ದೊಡ್ಡ ಪ್ರಶ್ನೆ. ಮಹಾರಾಷ್ಟ್ರದಲ್ಲಿ ಯಾರು ಸರ್ಕಾರ ರಚನೆ ಮಾಡ್ತಾರೆ, ಸಿಎಂ ಯಾರಾಗ್ತಾರೆ, ಅಥವಾ ರಾಷ್ಟ್ರಪತಿ ಆಡಳಿತವೇ ಜಾರಿಯಾಗಿ ಬಿಡುತ್ತಾ, ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳೇ ಸವಾರಿ ಮಾಡ್ತಿವೆ. ಕಾರಣ, BJP ಹಾಗೂ ಶಿವಸೇನೆ ಮೈತ್ರಿ ಮುರಿದು ಬಿದ್ದಿದೆ ಎಂದು ಸಿಎಂ ಹುದ್ದೆಗೆ ರಾಜೀನಾಮೆ ನೀಡಿದ ಫಡ್ನವೀಸ್ ಶಿವಸೇನೆ ವಿರುದ್ಧ ಹರಿಹಾಯ್ದರು. ಶಿವಸೇನೆ ದಿನಕ್ಕೊಂದು ಪಕ್ಷದ ಜೊತೆ ಮಾತನಾಡುತ್ತಿದೆ, NCP ಹಾಗೂ ಕಾಂಗ್ರೆಸ್ ಜೊತೆ ಸಂಪರ್ಕದಲ್ಲಿದೆ ಎಂದು ಕಿಡಿಕಾರಿದ್ರು. ನಾವೇನು 50-50 ಅಧಿಕಾರ ಹಂಚಿಕೆ ಬಗ್ಗೆ ಶಿವಸೇನೆಗೆ ಬರೆದುಕೊಟ್ಟಿರಲಿಲ್ಲ, ಬರೆದುಕೊಟ್ಟಿದ್ರೆ ಸಾಕ್ಷ್ಯ ತೋರಿಸಲಿ ಎಂದು ಗುಡುಗಿದ್ರು. ಇತ್ತ ಶಿವಸೇನೆಯದ್ದು ಇದೇ ವರಸೆ, ಅಧಿಕಾರ ಹಂಚಿಕೆ ಆಗಲೇಬೇಕು, ಶಿವಸೇನೆಯವರು ಮುಖ್ಯಮಂತ್ರಿ ಆಗಲೇಬೇಕೆಂದು ಪಟ್ಟು ಹಿಡಿದು ಕೂತಿದೆ. ಮಹಾಯುತಿ ಸರ್ಕಾರ ತಯಾರ ಕರು ಅಣೆ ಮೀ ಮಾನನೀಯ ಉದ್ಧವಜಿಂಚೆ ಆಣಿ ಶಿವಸೇನೆ ಆಭಾರ ದೇಖಿಲ್ ಪಹಿಲ್ಯಾಸ ಪತ್ರಕಾರ ಪರಿಷದೆ ಮನೆ ಮಾಡಲಿ ಹೋಗುತ್ತೆ.
दुर्दैवाने आपण सगळ्यांनी बघितलं असेल गेले 15 दिवस ज्या प्रकारची वक्तव्य अमित भाई से जब मेरी बात हुई थी तो मैंने उनको यही कहा कि मैं एक ना एक दिन शिवसेना का मुख्यमंत्री बनाऊंगा, ये मेरा वचन मेरे पिताजी को मैंने दिया हुआ है, अगर आपके साथ आकर वो बन सकते तो आपके साथ, नहीं तो आपके बिना। ಇದೆಲ್ಲದರ ಜೊತೆಗೆ ಶಾಸಕರ ರೆಸಾರ್ಟ್ ರಾಜಕೀಯ ಮುಂದುವರೆದಿದೆ. ಸೇನೆ ಶಾಸಕರು ಮುಂಬೈ ಹೋಟೆಲ್ನಲ್ಲಿದ್ದರೆ ಕಾಂಗ್ರೆಸ್ ಶಾಸಕರು ಜೈಪುರ ರೆಸಾರ್ಟ್ ಸೇರಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಬಹುಕೋಟಿ ಐಎಂಎ ವಂಚನೆ ಕೇಸ್ನಲ್ಲಿ ಸಿಬಿಐ ಕಾರ್ಯಾಚರಣೆಗಳಿದೆ. ಬೆಂಗಳೂರು, ಮಂಡ್ಯ, ಬೆಳಗಾವಿ, ರಾಮನಗರ ಸೇರಿದಂತೆ ರಾಜ್ಯದ 14 ಕಡೆ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿದ್ರು, ಪರಿಶೀಲನೆ ಮಾಡಿದ್ರು. ಐಜಿ ಹೇಮಂತ್ ನಿಂಬಾಳ್ಕರ್, ಡಿಸಿಪಿ ಅಜಯ್ ಹಿಲೋರಿ, ಡಿವೈಎಸ್ಪಿ ಶ್ರೀಧರ್, ಇನ್ಸ್ಪೆಕ್ಟರ್ ರಮೇಶ್, ಎಸ್ಐ ಗೌರಿಶಂಕರ್ ಮನೆಗಳಲ್ಲಿ ಶೋಧ ನಡೀತು. ಹೇಮಂತ್ ನಿಂಬಾಳ್ಕರ್ ಮನೆಯಲ್ಲಿ ಸತತ 2 ಗಂಟೆಗಳ ಕಾಲ ಪರಿಶೀಲನೆ ನಡೀತು. ಕೆಲ ಮಹತ್ವದ ದಾಖಲೆಗಳು ಸಿಕ್ಕಿದೆ ಎನ್ನುವ ಮಾಹಿತಿ ಸಿಕ್ಕಿದೆ. ಅಜಯ್ ಹಿಲೋರಿ ಡಿಸಿಪಿ ಆಗಿದ್ದಾಗ 20 ಕೋಟಿ ಹಾಗೂ 25 ಕೆಜಿ ಚಿನ್ನವನ್ನು ಲಂಚ ನೀಡಿದ್ದೆ ಅಂತ ಐಎಂಎ ಕಂಪನಿಯ ಮಾಲೀಕ ಮನ್ಸೂರ್ ಹೇಳಿಕೆ ಕೊಟ್ಟಿದ್ದ. ಇದೇ ಕಾರಣಕ್ಕೆ ರೇಡ್ ಮಾಡಲಾಗಿದೆ. ಉತ್ತರ ಪ್ರದೇಶದಲ್ಲಿದ್ದ ಮೌಲ್ವಿಯೊಬ್ಬರಿಗೂ ಕೂಡ ಹಣ ನೀಡಿದ್ದೆ ಅಂತ ಮನ್ಸೂರ್ ಹೇಳಿದ್ದ. ಹೀಗಾಗಿ ಬೆಳಗಾವಿಯಲ್ಲಿನ ಮೌಲ್ವಿ ಮನೆ ಮೇಲೂ ಕೂಡ ರೇಡ್ ನಡೆದಿದೆ. ಸತತ 1 ವಾರದಿಂದ ನಡೆಸ್ತಾ ಇದ್ರು ವೈದ್ಯರು ತಮ್ಮ ಮುಷ್ಕರವನ್ನು, ಇದೀಗ ಅಂತ್ಯಗೊಂಡಿದೆ. ವೈದ್ಯರ ಮೇಲೆ ಹಲ್ಲೆ ನಡೆಸಿದ್ದನ್ನು ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಇವತ್ತು ರಾಜ್ಯಾದ್ಯಂತ ಓಪಿಡಿ ಬಂದ್ ಮಾಡಿ ವೈದ್ಯರು ಕೂಡ ಪ್ರತಿಭಟನೆ ನಡೆಸಿದ್ರು. ಬೆಳಗ್ಗೆ ಕರವೆಯ ಅಶ್ವಿನಿ ಗೌಡ ಸೇರಿದಂತೆ 12 ಮಂದಿ ಕಾರ್ಯಕರ್ತರು ಪೊಲೀಸರ ಮುಂದೆ ಶರಣಾದರು. ವೈದ್ಯರು ತಕ್ಷಣ ಪ್ರತಿಭಟನೆ ನಿಲ್ಲಿಸಲಿಲ್ಲ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ವೈದ್ಯರು ಪ್ರತಿಭಟನೆ ನಿಲ್ಲಿಸಿ ಕರ್ತವ್ಯಕ್ಕೆ ಹಾಜರಾದರು. ಅದೃಷ್ಟಕ್ಕೆ ಓಪಿಡಿ ಬಂದ್ನಿಂದ ಸಾರ್ವಜನಿಕರಿಗೆ ಇವತ್ತು ಯಾವುದೇ ತೊಂದರೆ ಆಯಿತು ಅಂತ ಯಾವುದೂ ವರದಿಯಾಗಿಲ್ಲ. ಇನ್ನು ಮಿಂಟೋ ಆಸ್ಪತ್ರೆ ವೈದ್ಯರಿಂದ ಕಣ್ಣು ಕಳೆದುಕೊಂಡ ವೃದ್ಧರೊಬ್ಬರು ನನಗೆ ಪರಿಹಾರ ಕೊಡಬೇಕು ಅಂತ ವೈದ್ಯರ ಎದುರೆ ಭಾರಿ ಪ್ರತಿಭಟನೆ ಮಾಡಿದರು. ಈ ನಡುವೆ ಸರೆಂಡರ್ ಆಗಿದ್ದ ಎಲ್ಲ ಕರವೇ ಕಾರ್ಯಕರ್ತರಿಗೂ ಷರತ್ತುಬದ್ಧ ಜಾಮೀನು ಕೂಡ ಸಿಕ್ತು. ನೋಡಿ ಸರ್, ಇದೆಲ್ಲ ನೋಡಿ ನನಗೆ ಕಣ್ಣು ಹಾಳು ಮಾಡಿರೋದು, ದಯವಿಟ್ಟು ಹುಡುಗರನ್ನು ಬಿಟ್ಬಿಟ್ಟು ಕಣ್ಣು ಹಾಳು ಮಾಡ್ತಾ ಇದ್ದಾರೆ. ಆದ್ರಿಂದ ದಯವಿಟ್ಟು ಇಂದ ಅದಕ್ಕೆಲ್ಲ ಕೈ ಹಾಕ್ಬೇಡಿ, ದಯವಿಟ್ಟು. ಅದಕ್ಕಾಗೇ ಬಂದೆ ನಾನು ಕೆಲಸ ಬಿಟ್ಬಿಟ್ಟು. ಅವ್ರಿಗೆ ನ್ಯಾಯ ಸಿಗಲ್ವಲ್ಲ, ಆಗೆಲ್ಲ ಒಂದ್ ಕಡೆ ಮನಸ್ಸು ಬೇಜಾರಾಗ್ಬಿಡುತ್ತೆ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಎಕ್ಸ್ಪ್ರೆಸ್ ಐಟಿನಲ್ಲಿ. ನಂಬರ್ 1, ನವದೆಹಲಿಯಲ್ಲಿ ನಡೆದಿದ್ದ ವಕೀಲರ ಮತ್ತು ಪೊಲೀಸರ ನಡುವಿನ ಗಲಭೆಯ ಕುರಿತು ಸುಪ್ರೀಂ ಕೋರ್ಟ್ ಗರಂ ಆಯಿತು. ಪೊಲೀಸರು ಮತ್ತು ವಕೀಲರ ಎರಡೂ ಕಡೆಯವರ ತಪ್ಪಿದೆ, ಯಾಕೆಂದ್ರೆ ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆ ಕೊಟ್ಟಿದೆ. ಬಿಜೆಪಿ ಸೇರ್ಪಡೆ ಬಗ್ಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚೆನ್ನೈನಲ್ಲಿ ಮಾತನಾಡಿದ ರಜನಿಕಾಂತ್, ತಿರುವಳ್ಳುವರ್ ರೀತಿಯೇ ನನಗೂ ಕೇಸರಿ ಬಣ್ಣ ಕಟ್ಟುವ ಪ್ರಯತ್ನ ನಡೀತಾ ಇದೆ, ಆದರೆ ನಾನು ಬಿಜೆಪಿಗೆ ನಲ್ಲ ಎಂದಿದ್ದಾರೆ. ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲಿನ ದಾಳಿ ಪ್ರಕರಣ, ಐಟಿಗೆ ಮಹತ್ವದ ದಾಖಲೆ ಲಭ್ಯ. ಗರ್ಲ್ಸ್ ಹಾಸ್ಟೆಲ್ನಲ್ಲಿ 10 ವರ್ಷಗಳ ಹಿಂದಿನ ದಾಖಲೆ ಸಿಕ್ಕಿದೆ. ಯಾರಿಗೆ ಎಷ್ಟು ಹಣಕ್ಕೆ ಸೀಟು ನೀಡಲಾಗಿದೆ ಎಂಬ ಮಾಹಿತಿ ಇದರಲ್ಲಿದೆಯಂತೆ. ಪರಮೇಶ್ವರ್ಗೆ 200 ಕೋಟಿ ತೆರಿಗೆ ಹಾಕೋ ಚಾನ್ಸ್ ಇದೆ ಎನ್ನಲಾಗಿದೆ. ತುಮಕೂರಿನಲ್ಲಿ ಯುವಕನನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಮಹಂತೇಶ್ ಎಂಬುವನನ್ನು ಚಿನ್ನಿ ಅಲಿಯಾಸ್ ಸುಹಾಸ್ ಅಂಡ್ ಟೀಮ್ ಕೊಲೆ ಮಾಡಿದೆ. ಕೊಲೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವೆಲ್ಕಮ್ ಬ್ಯಾಕ್. ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಸಹೋದರಿ ಪ್ರಿಯಾಂಕಾ ಗಾಂಧಿಗೆ ನೀಡಿದ್ದ ಎಸ್ಪಿಜಿ ಭದ್ರತೆಯನ್ನು ಕೇಂದ್ರ ಸರ್ಕಾರ ವಾಪಸ್ ಪಡೆದಿದೆ. ಯಾಕೆಂದರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದ ಎಸ್ಪಿಜಿ ಭದ್ರತೆಯನ್ನು ಈ ಮೂವರು ಸರಿಯಾಗಿ ಬಳಕೆ ಮಾಡಿಕೊಂಡಿಲ್ಲ, ಹಲವು ಬಾರಿ ಭದ್ರತಾ ನಿಯಮ ಉಲ್ಲಂಘಿಸಿದ್ದರು ಎನ್ನಲಾಗಿದೆ. ಎಲ್ಲ ಭದ್ರತಾ ಏಜೆನ್ಸಿಗಳ ಅಂಕಿ ಅಂಶಗಳನ್ನು ಪರಿಗಣಿಸಿ ಅದಾದಮೇಲೆ ಮೌಲ್ಯಮಾಪನ ಮಾಡಿ ಗೃಹ ಇಲಾಖೆ ಈ ನಿರ್ಧಾರವನ್ನು ಕೈಗೊಂಡಿದೆ. ಇನ್ನು ಮುಂದೆ ಝಡ್ ಪ್ಲಸ್ ಅಂದರೆ CRPF ಕಮಾಂಡುಗಳಿಂದ ಮಾತ್ರ ಭದ್ರತೆ ಕೊಡಲಾಗುತ್ತೆ. ಈಗಾಗಲೇ ಸೋನಿಯಾ ಗಾಂಧಿ ನಿವಾಸಕ್ಕೆ CRPF ಪೊಲೀಸರು ಬಂದಿದ್ದಾರೆ. ಎಸ್ಪಿಜಿ ಭದ್ರತೆ ವಾಪಸ್ ಪಡೆದ ಕೇಂದ್ರ ಸರ್ಕಾರ ವಿರುದ್ಧ ಸಿದ್ದರಾಮಯ್ಯ ಹಾಗೂ ದೇವೇಗೌಡರು ಗುಡುಗಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದು, ಇಷ್ಟು ದಿನ ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಸೆಕ್ಯೂರಿಟಿ ಕೊಟ್ಟ ಎಸ್ಪಿಜಿಗೆ ಧನ್ಯವಾದ ತಿಳಿಸಿದ್ದಾರೆ. ಇಲ್ಲಿಗೆ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಕೆಲವೇ ಕ್ಷಣದಲ್ಲಿ ಬಿಗ್ ಸ್ಟೋರಿನಲ್ಲಿ ಒಂದು ಕುತೂಹಲಕಾರಿ ಎಪಿಸೋಡ್ ಬರ್ತಾ ಇದೆ. 2000 ರೂಪಾಯಿ ನೋಟ್ ಬ್ಯಾನ್ ಫಿಕ್ಸ್, ನೋಡಿದ್ರೆ ಮಾತ್ರ ಮಿಸ್ ಮಾಡ್ಕೋಬೇಡಿ. ಪಕ್ಕಾ ಸುದ್ದಿಗೆ ನೀವು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.